ಗರಂ ಅದಕ್ಕೊಂದು ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಐತೆ. ಏನಂದರೆ ಜಾತ್ರೆ ಹತ್ರಕ್ಕೆ ಬಂತಲ್ವ, ಅದಕ್ಕೋಸ್ಕರ ದೇವ್ರನ್ನೆಲ್ಲ ತೊಳಿಬೇಕು. ಎಲ್ಲ ಇನ್ನೇನೆಲ್ಲ ದೇವ್ರ ಮನೆಯಿಂದ ತೆಗೆದು ಎಲ್ಲ ವಾಶ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಎಲ್ಲರೂ ಸೇರಿಕೊಂಡು ಆದಷ್ಟು ಬೇಗ ಕ್ಲೀನಿಂಗ್ ಮಾಡಬೇಕು. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ದೇವ್ರ ಮನೆಯಲ್ಲೆಲ್ಲ ತೆಗ್ದಿದ್ದೀವಿ, ಇನ್ನು ಕ್ಲೀನಿಂಗ್ ಮಾಡಬೇಕು ನಾವೆಲ್ಲ. ದೇವ್ರ ಮನೇಲೆಲ್ಲ ತೆಗೆದು ಬೆಳಿಗ್ಗೆನೆ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ಮಾಡ್ತೀವಿ ಅಂದರೆ ಬೆಳ್ಳಿ ಐಟಮು ವಾಶ್ ಮಾಡಿಬಿಟ್ಟು ಒರೆಸಿ ಸ್ವಲ್ಪ ಬಿಸಿಲಲ್ಲಿ ಇಕ್ತೀವಿ. ಇನ್ನು ದೇವ್ರ ಮನೇಲೆಲ್ಲ ಎಲ್ಲ ಎತ್ತಿ ಎಲ್ಲ ಕಸ ಎಲ್ಲ ಎತ್ತಿ ಇನ್ನು ಸಾರಿಸ್ಬೇಕು, ಗೋಡೆ ಎಲ್ಲ ಉಜ್ಜಬೇಕು. ಯಾಕಂದರೆ ಕರ್ಪೂರದ್ದು ತುಂಬ ಹೊಗೆ ಇರತ್ತಲ್ವ, ಎಲ್ಲ ಮಸಿ ಆಗೋಗಿರತ್ತೆ. ಇವಾಗ ಅಷ್ಟು ಹೇಳಬೇಕು ಅಂದರೆ ಒಂದು 40% ದೇವ್ರ ಪಾತ್ರೆ ಆಗೈತೆ ನೋಡಿ. ಇನ್ನು ಮೈನ್ ದೇವ್ರ ಮನೇಲಿ ಏನೇನು ಇರುತ್ತೋ ಅದೆಲ್ಲ ಇನ್ನು ತೊಳಿಬೇಕು. ಟಿಫನ್ ಆಗಿತ್ತು, 9 ಗಂಟೆಗೆಲ್ಲ ಟಿಫನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ಇವಾಗ ಟಿಫನ್ ಮಾಡಿಕೊಂಡು ಮಿಕ್ಕಿರೋ ಕೆಲಸ ಮಾಡಬೇಕು. ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಇನ್ನೆಲ್ಲ ದೇವ್ರ ಪಾತ್ರೆ ಎಲ್ಲ ಮಿಕ್ಕಿರೋದೆಲ್ಲ ವಾಶ್ ಮಾಡಬೇಕು ನೋಡಿ. ಇನ್ನೊಂದು ಅಷ್ಟಾಯಿತು, ಎಲ್ಲ ತೊಳೆದು ಎಲ್ಲ ಒರೆಸ್ಬಿಟ್ಟು ಫ್ರಿಡ್ಜಲ್ಲಿ ಇಕ್ಕಿದ್ದೀವಿ. ಅಕ್ಕಿ ಸ್ವಲ್ಪ ಒಣಗಾಕಿದ್ದೀನಿ ನಾನು, ದೇವ್ರಿಗೆ ಪ್ರಭಾವಳಿ ಎಲ್ಲ ಆಗೈತೆ, ಚೌಡಮ್ಮನ ವಿಗ್ರಹ ಆಯಿತು, ಅದು ಒಳಗಡೆ ಇಕ್ಕಿದ್ದೀವಿ. ನಾನು ಫೋಟೋಸ್ ಎಲ್ಲ ಒರೆಸಿ ದೇವ್ರ ಮನೇಲೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದೊಂದೊಂದೇ ಕೆಲಸ ಆಗುತ್ತೆ. ಎಲ್ಲ ಫೋಟೋಸ್ ಎಲ್ಲ ಫಸ್ಟು ದೇವ್ರ ಮನೆ ಒರೆಸ್ಕೊಂಬಿಟ್ಟು ಫೋಟೋಸ್ ಜೋಡಿಸ್ಕೊಂಬಿಟ್ರೆ ದೊಡ್ಡ ಕೆಲಸ ಆಗೋಗುತ್ತೆ ನಮಗೆ, ಮಿಕ್ಕಿರೋದು ಆಮೇಲೆ ವಿಗ್ರಹಗಳಿಗೆಲ್ಲ ನಾವು ಎಲ್ಲ ವಾಶ್ ಮಾಡಿ ಎತ್ತಿಕ್ಕಿರ್ತೀವಲ್ವ, ಅದೆಲ್ಲ ಅರ್ಶಿನ ಕುಂಕುಮ ಇಕ್ಕಬೇಕು. ನಮ್ಮ ಯಜಮಾನರು ಚಂದನ ಎಲ್ಲ ಸೇರಿಸಿ ಪ್ರಕಾಶ್ ಗೌರಮ್ಮಜ್ಜಿ ಎಲ್ಲ ಸೇರಿ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಇವತ್ತು ಸ್ವಲ್ಪ ಬೇಗ ಬೇಗ ಪಟ ಅನ್ನಾಗ್ತಾ ಇತ್ತು. ನಾನು ನನ್ನ ಮಗಳು ಇವತ್ತು ಕಾಲೇಜ್ಗೆ ಹೋಗಿರ್ಲಿಲ್ಲ, ಮನೇಲೇ ಇದ್ಲು. ಅವಳು ಫೋಟೋಸ್ ಎಲ್ಲ ಒರೆಸ್ಕೊಟ್ಲು, ನಾನು ಮಿಕ್ಕಿರೋದು ಒರೆಸ್ಬಿಟ್ಟು ಎಲ್ಲ ಅರ್ಶಿನ ಕುಂಕುಮ ಇಕ್ತಾ ಇದ್ದೀನಿ. ಅರ್ಶಿನ ಕುಂಕುಮ ಇಕ್ಕೋದೇ ಸ್ವಲ್ಪ ಲೇಟ್ ಆಗುತ್ತೆ, ತುಂಬ ಫೋಟೋಸ್ ಇರುತ್ತೆ, ವಿಗ್ರಹಗಳು ಇರುತ್ತಲ್ವ, ಅದಕ್ಕೋಸ್ಕರ ನಾನು ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದೀನಿ. ನಾವು ದೇವ್ರದ್ದು ಐಟಮ್ಸ್ ಎಲ್ಲ ಇಕ್ಕಿರ್ತೀವಿ, ಕರ್ಪೂರ, ಉದ್ಗಡ್ಡಿ ಎಲ್ಲ ಪ್ರತಿ ಅರ್ಶಿನ ಕುಂಕುಮ. ಅದು ಬಾಕ್ಸ್ ಏನಾಗಿತ್ತಂದ್ರೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಏನಾಗತ್ತಂದ್ರೆ ಅರ್ಜೆಂಟ್ಗೆ ಒಂದು ತೆಗೆದ್ರೆ ಇನ್ನೊಂದೆಲ್ಲ ತುರುಕಿ ಇಕ್ಬಿಡ್ತೀವಿ. ಅರ್ಜೆಂಟಲ್ಲಿ ನಾವು ಜೋಡ್ಸಕ್ ಹೋಗಲ್ಲ ಅಂದ್ರೆ ಎಲ್ಲ ಹಂಗಂಗೆ ಇಕ್ಬಿಟ್ಟಿರ್ತೀವಿ. ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರು. ಆಮೇಲೆ ನಾನು ಇನ್ನೇನು ಮಿಕ್ಕಿರೋದು ಫೋಟೋಸ್ ಎಲ್ಲ ಆಯ್ತು. ಫೋಟೋಸ್ ಆಗಿದ ತಕ್ಷಣ ಎಲ್ಲ ದೇವ್ರ ಮನೇಲೆಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ಬಂದು ನಾವು ದೇವ್ರ ಮನೇಲಿ ವಿಗ್ರಹಗಳು ಇಕ್ಕಿರ್ತೀವಲ್ವ, ಅದೆಲ್ಲ ಅರ್ಶಿನ ಕುಂಕುಮ ಇಕ್ಕಿ. ಅದಕ್ಕೆ ಗೊತ್ತಲ್ವಾ, ನಾನು ಮುಂಚೆ ವೀಡಿಯೋಸ್ ಎಲ್ಲ ನಾವು ಏನ್ ಹಾಕಿ ವಾಶ್ ಮಾಡ್ತೀವಿ ಅನ್ನ ಹೇಳಿದ್ದೀನಿ, ತುಂಬಾ ವೀಡಿಯೋಸ್ ಎಲ್ಲ ಹೇಳಿದ್ದೀನಿ. ಅರ್ಶಿನ ಕುಂಕುಮ ಗಂಧ ಇಕ್ಕಿ ಅರ್ಶಿನ ಕುಂಕುಮ ಇಕ್ತೀವಿ. ಎಲ್ಲ ಅರ್ಶಿನ ಕುಂಕುಮ ಇಕ್ಕಿರೋದಾಯ್ತು, ಮಿಕ್ಕಿರೋ ಸ್ವಲ್ಪ ಫೋಟೋಸ್ ಒಂದ್ ಸೈಡಲ್ಲಿ ಇಕ್ಕಿದ್ಲು ನನ್ ಮಗಳು, ಅದೆಲ್ಲ ಫಸ್ಟ್ ಜೋಡಿಸ್ಕೊತಾ ಇದ್ದೀನಿ. ಫೋಟೋ ಇಕ್ಕ ಆದ್ಮೇಲೆ ಪೀಠ ಇಕ್ಕಿ ವಿಗ್ರಹಗಳು ಜೋಡಿಸ್ಕೊಂತೀವಿ. ಎಲ್ಲ ದೇವ್ರ ಮನೇಲಿ ಎಲ್ಲ ಆಗ್ತಾ ಇತ್ತು. ಒಂಥರ ದೇವ್ರು ವಾಶ್ ಮಾಡ್ತಾ ಇದ್ರೆ ವಾಶ್ ಮಾಡಿದ ತಕ್ಷಣನೇ ಫ್ರೆಶ್ ಆಗಿರತ್ತೆ, ಅಂದ್ರೆ ಮನೆಯೆಲ್ಲ ಒಂಥರ ಕ್ಲೀನ್ ಆಗಿರತ್ತೆ. ಅಂದ್ರೆ ಮನೆ ಕ್ಲೀನಿಂಗ್ ಮಾಡಿರ್ತೀವಿ, ಒಂದು ಹಬ್ಬ ಆಗ್ಲಿ ಒಂದು ಫಂಕ್ಷನ್ ಆಗ್ಲಿ ಮನೆ ಕ್ಲೀನಿಂಗ್ ಮಾಡಿ ದೇವ್ರ ಪಾತ್ರೆ ಉಜ್ಜಿದ ತಕ್ಷಣನೇ ಏನೋ ಒಂಥರ ಫ್ರೀ ಆಗಿರತ್ತೆ ಮನೆ ಎಲ್ಲ, ನಮ್ಮ ಮೈಂಡು ಫ್ರೀ ಆಗಿರತ್ತೆ, ನಮ್ದು ಒಂಥರ ಫ್ರೆಶ್ ಆಗಿರತ್ತೆ. ಎಲ್ಲ ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಚೌಡಮ್ಮಂದು ನಾವು ಬರೀ ವಾಶ್ ಮಾಡಿ ಇಕ್ಕಿದೀವಿ ಅಷ್ಟೇ, ಇನ್ನೇನದು ಚೌಡಮ್ಮನ್ ನಾವೇನು ಮಾಡಕ್ ಹೋಗಲ್ಲ. ಅರ್ಶಿನ ಕುಂಕುಮ ಏನು ಇವತ್ತು ಇಡಲ್ಲ ನಾವು ಅರ್ಶಿನ ಕುಂಕುಮ, ಯಾಕಂದ್ರೆ ಅಭಿಷೇಕ ಇರತ್ತಲ್ವಾ, ಅದಕ್ಕೋಸ್ಕರ ಬರೀ ಬೊಟ್ಟು ಮಾತ್ರ ಇಕ್ಬಿಟ್ಟು ಇಕ್ಕಿರ್ತೀವಿ. ಶನಿವಾರ ಅಭಿಷೇಕ ಇರತ್ತೆ, ಬೆಳಿಗ್ಗೆ ಬಂದು ಬೆಳಿಗ್ಗೆ 10 ಗಂಟೆಗೆಲ್ಲ ಗಂಗಮ್ಮ ಬರುತ್ತೆ. ಬಂದಾದ್ಮೇಲೆ ಪುಣ್ಯ ಮಾಡ್ತಾರೆ, ಫಸ್ಟ್ ಪುಣ್ಯ ಮಾಡಿದ್ಮೇಲೆ ಗಂಗಮ್ಮ ಬರುತ್ತೆ. ಗಂಗಮ್ಮ ಬಂದಾದ್ಮೇಲೆ ಇನ್ನು ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಅಭಿಷೇಕ ಇರತ್ತಲ್ವಾ. ನಾವು ಏನು ಅರ್ಶಿನ ಕುಂಕುಮ ಸ್ಯಾರಿ ಏನು ಉಡಿಸ್ಲಿಲ್ಲ, ಇನ್ನೂ ಉಡಿಸ್ಲಿಲ್ಲ, ಬರೀ ಒಂದು ಬ್ಲೌಸ್ ಹಾಕಿರ್ತೀವಿ, ಒಂದು ಕುಂಕುಮ ಇಕ್ಬಿಟ್ಟು ಇಕ್ಕಿರ್ತೀವಿ. ನಾನು ಈ ಸತಿ ಬೆಳ್ಳಿ ಮುಖವಾಡಕ್ಕೆ ನಾನು ಒಂದು 2-3 ವಿಡಿಯೋ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅರ್ಶಿನ ಅಂದ್ರೆ ಐ ಮೇಕಪ್ ಒಂದೊಂದ್ಸಲ ಒಂದೊಂದ್ ತರ ಇಕ್ಕಿರ್ತೀವಿ. ಒಂದೇ ಸಮ ಇಡಕ್ಕಿನ
ಒಂದೊಂದ್ಸಲ ಒಂದೊಂದ್ ಇಕ್ಕಿರ್ತೀನಿ, ತುಂಬಾ ಚೆನ್ನಾಗಿ ಬರತ್ತೆ. ಅಂದ್ರೆ ನೀವು ಪೇಂಟಿಂಗ್ ಬಾಕ್ಸ್ ಅಲ್ಲಿ ಇಕ್ಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರತ್ತೆ. ಅಂದ್ರೆ ಶೇಪ್ ಚೆನ್ನಾಗಿ ಬರತ್ತೆ, ಅಂದ್ರೆ ತೆಳು ಬ್ರಷ್ ಅಲ್ಲಿ ಇಕ್ಕಿದ್ರೆ ಶೇಪ್ ಚೆನ್ನಾಗಿ ಬರತ್ತೆ. ಇವತ್ತು ನಾನ್ ಬಂದು ಇವತ್ತು ಬೇರೆ ತರ ಇಡ್ತಾ ಇದ್ದೀನಿ, ಮುಂಚೆ ಇಟ್ಟಿರೋ ತರ ಈ ಇವತ್ತು ಇಡ್ತಾ ಇಲ್ಲ ಅರ್ಶಿನ ಕುಂಕುಮ, ಈ ಸತಿ ಬೇರೆ ತರ ಇಡ್ತಾ ಇದ್ದೀನಿ. ನೋಡಿ ನೀವು ಈ ತರ ಟ್ರೈ ಮಾಡ್ಬೋದು. ನಾನು ಹೋದ್ಸಲ ನಾನು ವಿಡಿಯೋಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ನಾವು ಹೊಸದು ಚೋಡಮ್ಮನ್ಗೆ ಪ್ರಭಾವಳಿ ಮತ್ತೆ ನಾಗಾಭರಣ ಮಾಡಿಸ್ತಾ ಇರೋದು. ಇವತ್ತು ಮಾಡ್ಕೊಂಡ್ ಬಂದವ್ರೆ ಒಂದು 90% ಮುಗ್ದೈತೆ. ಇದು ಇವಾಗ ನಾವು ಫಿಟ್ ಮಾಡ್ಬೇಕು, ಅವರು ಎಲ್ಲ ಇವಾಗ ಹೋಲ್ಸ್ ಮಾಡ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಆಮೇಲೆ ಪಾಲಿಶ್ ಕೊಡ್ತಾರೆ. ಅದಕ್ಕೋಸ್ಕರ ಇವತ್ತು ಎತ್ಕೊಂಡ್ ಬಂದವ್ರೆ, ಇನ್ನೊಂದು 4 ದಿವಸ ಆಯ್ತಲ್ವಾ, ಅದಕ್ಕೋಸ್ಕರ ಪಾಪ ಅವರು ಬೇಗ ಬೇಗ ಮಾಡ್ಕೊಂಡ್ ಬಂದ್ರೆ. ನಮ್ಮ ಫ್ಯಾಮಿಲಿ ಅವರೇ, ಇವರು ನಮ್ಮ ಫ್ಯಾಮಿಲಿ ಸ್ವಂತ ಫ್ಯಾಮಿಲಿನೇ, ಚೆನ್ನಾಗಿ ಮಾಡ್ತಾರೆ, ಬೆಳ್ಳಿ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಇವ್ರು ಮಾಡ್ಬಿಟ್ಟು ಇವಾಗ ಎತ್ಕೊಂಡ್ ಬಂದವ್ರೆ. ನಮ್ಮ ಯಜಮಾನ್ರು ಇವಾಗ ಫಿಟ್ ಮಾಡ್ತಾ ಇದ್ರು, ಅಂದ್ರೆ ಅವರೇ ಫಿಟ್ ಮಾಡ್ತಾ ಇದ್ರು. ಅದಕ್ಕೆ ಹೋಲ್ಸ್ ಹಿಂದೆಗಡೆ ಸ್ಪಾನರ್ ಹಾಕ್ತಾರಲ್ವ, ಇದು ಸ್ಕ್ರೂ ಹಾಕ್ತಾರಲ್ವ, ಅದಕ್ಕೆ ಹೋಲ್ಸ್ ಹಾಕಿ ಕುಂಡಿಸ್ಬಿಟ್ಟು ಸೆಟ್ ಮಾಡಾದ್ಮೇಲೆ ಇದು ಪಾಲಿಶ್ ಎತ್ಕೊಂಡು ಹೋಗ್ತಾರೆ. ಫಸ್ಟ್ ಫಿಟ್ ಮಾಡ್ಕೊಂಡ್ ಫಿಟ್ ಮಾಡಿದ್ರೆ ಅಲ್ವಾ ಕುತ್ಕೊಂಡು ಹೆಂಗ್ ಕುತ್ಕೊಳತ್ ಅನ್ಬಿಟ್ಟು ನೋಡೋದಾದ್ಮೇಲೆ ಪಾಲಿಶ್ ಕೊಡ್ತಾರೆ. ನಾನು ಎಲ್ಲ ಆಗಿತ್ತು, ಎಲ್ಲ ಅವರು ಕೆಲಸ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಇಲ್ಲಿ ಸೋಪದ ಮೇಲೆ ಕುತ್ಕೊಂಡು ಮುಖವಾಡಕ್ಕೆ ಅರ್ಶಿನ ಕುಂಕುಮ ಇಕ್ತಾ ಇದೆ, ಇನ್ನೆಲ್ಲ ಫೋಟೋಸ್ ವಿಗ್ರಹಗಳಿಗೆಲ್ಲ ಆಗಿತ್ತು ಅನ್ಬಿಟ್ಟು ಇದೊಂದು ಮುಖವಾಡಕ್ಕೊಂದ್ ಇಡ್ಬೇಕಾಗಿತ್ತು. ಅರ್ಶಿನ ಕುಂಕುಮ ಇಡ್ತಾ ಇದ್ದೆ, ಇನ್ನೇನ್ ಲಾಸ್ಟ್ ಇನ್ನೇನು ಅರ್ಶಿನ ಕುಂಕುಮ ಇಕ್ಕಿರೋದಾಯ್ತು. ದೇವ್ರ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗೀತು, ಎಲ್ಲ ಜೋಡಿಸಿರೋದಾಯ್ತು. ಊಟ ಮಾಡಿದ್ವಿ, ಬೆಂಡೆಕಾಯಿ ಸಾರು ಮಾಡಿದ್ದೆ, ಬೆಂಡೆಕಾಯಿ ಹುಳಿ ಮಾಡಿ ಮೇಲೆ ಬಂದ್ವಿ. ಯಾಕೆ ಅಂದ್ರೆ ಟೆರೆಸ್ ಮೇಲೆ ಮ್ಯಾಟ್ ಒಗಿಬೇಕಾಗಿತ್ತು, ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ತಿರ್ಗಾ ನಾಳೆ ಅಂದ್ರೆ ಲೇಟ್ ಆಗುತ್ತೆ, ಇನ್ನು ನಾಳೆನೂ ಕೆಲಸ ಇರತ್ತೆ, ಇವತ್ತು ಕೆಲಸ ಇರತ್ತೆ. ಮ್ಯಾಟು ಮತ್ತೆ ಬೆಡ್ಶೀಟ್ಗಳೆಲ್ಲ ಒಗಿತಾ ಇದೀವಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಇನ್ನು ಟೆರೆಸ್ ಮೇಲೆ ಕ್ಲೀನ್ ಮಾಡಬೇಕು. ಇವತ್ತು ಮ್ಯಾಟ್ ಒಗ್ದ್ಬಿಟ್ಟು ಒಗ್ದಿಕ್ಕೊಂಡ್ರೆ ನಾಳೆ ಮಿಕ್ಕಿರೋ ಕೆಲಸ ಟೆರೆಸ್ ಗುಡಿಸಿ ಅಂದ್ರೆ ನೀರು ಹಾಕಿ ತೊಳಿಬೇಕು. ಅಂದ್ರೆ ಏನ್ ಮಳೆ ಬರಲ್ಲಲ್ವಾ, ಸಿಕ್ಕಾಪಟ್ಟೆ ಧೂಳು, ಏನು ಒಂದು ಎಷ್ಟು ಧೂಳು ಅಂದ್ರೆ ಹೇಳಕ್ಕೆ ಆಗಲ್ಲ. ನಾವು ಮನೆ ಕ್ಲೀನ್ ಮಾಡಿರ್ತೀವಿ, ಇನ್ನು ಮಾರನೇ ದಿವಸಕ್ಕೆ ನಾವು ಅಷ್ಟು ಧೂಳು ಇರತ್ತೆ, ತಿರ್ಗಾ ಮಾರನೇ ದಿವಸ ನಾವು ಕ್ಲೀನೇ ಮಾಡಿರಲ್ಲ ಮನೆ, ಆ ತರ ಇರತ್ತೆ. ಅದಕ್ಕೋಸ್ಕರ ಹಬ್ಬಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ, ಇವತ್ತು ಜಾತ್ರೆ ಕ್ಲೀನ್ ಮಾಡ್ತಾ ಇದ್ವಿ. ಆದಷ್ಟು ಹೆಂಗ ದೇವ್ರ ಪಾತ್ರೆ ಎಲ್ಲ ಬೇಗ ಮುಗೀತು, ಇವಾಗಿಂದ ರಾತ್ರಿವರೆಗೂ ಕೆಲಸ ಅಂದ್ರೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅನ್ಬಿಟ್ಟು ಸ್ವಲ್ಪ ಎನರ್ಜಿಯಾಗೆ ಇರ್ತೀವಿ. ಏನ್ ಜಾತ್ರೆ ಕೆಲಸ ಅಲ್ವಾ, ಖುಷಿಯಾಗಿ ಎನರ್ಜಿಯಲ್ಲಿ ಇರ್ತೀವಿ. ಇವಾಗ ಮ್ಯಾಟ್ ಎಲ್ಲ ಒಗ್ದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಆಗೈತೆ. ಇವಾಗ ನಾನು ಆಲ್ ಕ್ಲೀನ್ ಮಾಡಿದ್ದೆ, ಅದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಿಡಿಯೋಸ್ ಮಾಡಿಲ್ಲ. ಕಿಟಕಿ ಎಲ್ಲ ಒರೆಸಿ ಮನೆಲ್ಲ ಎಲ್ಲ ಸೋಪ್ ಹಾಕಿ ನೆಲ ಉಜ್ಜಿ, ಅಂದ್ರೆ ನಮ್ದು ಬಿಳಿ ಮಾರ್ಬಲ್ ಇರೋದು, ಅದಕ್ಕೆ ತುಂಬಾ ನಾವೊಂದ್ ಸ್ವಲ್ಪ ದಿವಸ ಆದ್ರೂ ಉಪ್ಪು ನೀರು ಕಲರ್ ಬಂದ್ಬಿಟ್ಟಿರತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ಮಂತ್ಲಿನು ಸ್ವಲ್ಪ ಕೆಳಗಡೆ ಸೋಪಿನ ಪುಡಿ ಹಾಕಿ ಚೆನ್ನಾಗಿ ಉಜ್ಜಿ ಮನೆ ಅಂದ್ರೆ ನೆಲ ತಿಕ್ಕಿಬಿಟ್ಟು ಆಮೇಲೆ ಮನೆ ಸಾರಿಸ್ಕೊಂಡ್ಬರ್ತೀವಿ. ನೆಲ ಎಲ್ಲ ಆಗೈತೆ, ಅದ್ ವಿಡಿಯೋಸ್ ಏನು ನಾನು ಮಾಡಲಿಲ್ಲ. ಆಮೇಲೆ ಕಿಟಕಿ ಎಲ್ಲ ಒರೆಸಿರೋದಾಯ್ತು, ಆದಷ್ಟು ಒಂದಷ್ಟು ಕ್ಲೀನ್ ಮಾಡಿದ್ವಿ. ಇವಾಗ ಕಿಚನ್ಗೆ ಬಂದಿದ್ದೆ, ಹಾಲು ಡೈನಿಂಗ್ ಹಾಲ್ ಎಲ್ಲ ಆಯ್ತು, ಇವಾಗ ಕಿಚನ್ಗೆ ಬಂದಿದ್ದೀನಿ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು, ಬಾಕ್ಸ್ಗಳು ಮೈಕ್ರೋವನ್ ಹತ್ರ ಮಿಕ್ಸಿ ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ, ಕಾಂಪೌಂಡ್ ಎಲ್ಲ ಇನ್ನ ತೊಳಿಬೇಕು, ಅದು ನಾಳೆ ತೊಳಿಯೋಣ ಅಂದ್ಬಿಟ್ಟು ಕಾಂಪೌಂಡ್ ಇದೀವಿ. ಆಮೇಲೆ ಫಿಶ್ ಬಾಕ್ಸ್ ಬಂದು ರಾತ್ರಿ ತೊಳಿಬೇಕು, ನನ್ನ ಮಗ ಬಂದ್ಮೇಲೆ ಫಿಶ್ ಬಾಕ್ಸ್ ಕ್ಲೀನ್ ಮಾಡ್ಬೇಕು. ನನ್ನ ಮಗ ಇಲ್ಲ ಅಂದ್ರೆ ಫಿಶ್ ಬಾಕ್ಸ್ ಕ್ಲೀನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇವಾಗ ಕಿಚನ್ ಇವತ್ತು ಮುಗಿಸ್ಕೊಂಡ್ ಬಿಡೋಣ, ಎಲ್ಲ ಹಾಲೆಲ್ಲ ಮುಗಿಸ್ಕೊಂಡೋಣ. ಇನ್ನು ಹಾಲಲ್ಲೆಲ್ಲ ಅಲ್ಲಲ್ಲಲ್ಲೇ ಇಕ್ಕಿರೋದು, ಏನೇನು ನಾವು ಎಳ್ದಿದೀವೋ ಅದೆಲ್ಲ ಅಲ್ಲಲ್ಲೇ ಐತೆ. ಇವತ್ತೇನಪ್ಪಾ ಅನ್ಬಿಟ್ಟು ನಾನು ಆಚೆ ಕಡೆ ಲೈಟಿಂಗ್ಸ್ ಹಾಕ್ತಾ ಇದ್ರು, 2 ದಿವಸ ಮುಂಚೆನೆ ಹಾಕ್ತಾ ಇದ್ರು, ನಾನು ಅದಕ್ಕೆ ಹೇಳ್ದೆ. ಅವ್ರಿಗೇನೋ ಬಿಸಿ ಇದ್ರು ಅನ್ಬಿಟ್ಟು ನಾವು ಲೈಟಿಂಗ್ಸ್ಗೆಲ್ಲ ಹೇಳಿದ್ವಿ ರೋಡಲ್ಲಿ, ಅದೆಲ್ಲ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡವ್ರೆ, ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು.
ಲೈಟಿಂಗ್ಸ್ ಏನಂದ್ರೆ ಮದ್ವೆಗೆ ಎಂಗೇಜ್ಮೆಂಟ್ಗೆ ಇವಾಗ ಗ್ರೂಪ್ ರೇಷಕ್ಕೆ ಹಾಕಿಸ್ತೀವಿ, ಒಂಥರ ಕಳೆ ಲೈಟಿಂಗ್ಸ್ ಅಂದ್ರೆ ಬೆಳಕು ಮನೆ ಅಂತೀವಿ, ಬೆಳಕಂದ್ರೆ ಒಳ್ಳೇದು ಅಂತಾರೆ. ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು, ಎಲ್ಲ ನಮ್ ರೋಡ್ ಫುಲ್ ಲೈಟಿಂಗ್ಸ್ ಹಾಕ್ಸ್ತಾ ಇದ್ವಿ. ಮತ್ತೆ ನನ್ ಮಗಳಿಗೆ ಕೇಕ್ ನೋಡಿದ್ರೇನೆ ತುಂಬಾ ಇಷ್ಟ. ಫ್ರಿಡ್ಜಲ್ಲಿ ಇಕ್ಬಿಟ್ಟು 2 ದಿವಸದಿಂದ ತಿಂತಾನೆ ಇದ್ಲು. ಅದನ್ನ ಒಂದ್ಸಲ ಬಿಸಿ ಮಾಡ್ಕೊಂಡು ತಿಂತಾಳೆ, ಒಂದ್ ದಿವಸ ಹಂಗೆ ತಿಂತಾಳೆ. ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ನಲ್ವಾ, ಅದ್ ಎತ್ಕೊಂಡು ಒಣಗಾಗ್ತಾ ಇದೆ ವಾಷಿಂಗ್ ಮಿಷಿನ್ ಇಂದ ತೆಗ್ದು, ಯಾಕಂದ್ರೆ ಬಿಸಿಲಲ್ಲಂತೂ ಒಣಗಾಕಲ್ಲ, ಬಿಸಿಲಲ್ಲೂ ಇರಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಸಾಯಂಕಾಲ ಅಷ್ಟೊತ್ತಿ ಎಲ್ಲ ಮುಗಿಸ್ಕೊತಾ ಇದೀವಿ. ಇನ್ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಆರಾಕ್ಬೇಕಂದ್ಬಿಟ್ಟು ಇವಾಗ ಕ್ಲೀನಿಂಗ್ ಮ್ಯಾಟ್ ಎಲ್ಲ ಒಗ್ದಿರೋದಾಗೈತೆ, ಇವಾಗ ಬಟ್ಟೆ ಇರೋದು ಒಣಗಾಗ್ತಾ ಇದೀವಿ. ಇದು ಅಕ್ಕಿ ತೊಳೆದ್ಬಿಟ್ಟು ಎಲ್ಲ ಒಣಗಾಕಿದೀವಿ. ಒಂದೆರಡು ದಿವಸ ನೆರಳಲ್ಲಿ ಒಣಗಿದ್ರೆ ಚೆನ್ನಾಗಿ ಬರುತ್ತೆ, ದೋಸೆನಾಗ್ಲಿ ಇಡ್ಲಿನಾಗ್ಲಿ. ನಾನು ಆರತಿಗೆಲ್ಲ ತೊಳೆದ್ಬಿಟ್ಟು ಒಣಗಾಕಿದ್ದೀನಿ, ಆರತಿ ಮಾಡಬೇಕು. ಇನ್ನೊಂದು ಇವತ್ತು ನಾಳೆ ಚೆನ್ನಾಗಿ ಒಣಗಿದ್ರೆ ಮಿಲ್ಗೆ ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬರ್ಬೇಕು. ಏನಂದ್ರೆ ಆರತಿಗೆ ಈ ಪ್ಯಾಕೆಟ್ ತಂದು ಮಾಡೋಕ್ಕಿನ್ನ ಮನೇಲೆ ಕ್ಲೀನಾಗಿ ವಾಶ್ ಮಾಡಿ ಒಣಗಾಕಿ ಮಿಲ್ಗೆ ಹಾಕಿಸ್ಕೊಂಬರ್ತೀವಿ. ಶುಕ್ರವಾರ ಸಂಜೆ ಕಡಲೆಪಪ್ಪು ಬೆಲ್ಲ ಹಾಕಿ ಮಿಕ್ಸಿಗೆ ಪೌಡ್ರ್ ಮಾಡಿಕೊಂತೀವಿ. ಶನಿವಾರ ಬೆಳಿಗ್ಗೆನೆ ಆರತಿ ಮಾಡ್ಕೊಳಕ್ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ಆರತಿಗೆ ಅಕ್ಕಿ ಎಲ್ಲ ನೆನ್ಸಿ ಒಣಗಾಕಿದೀವಿ. ಇನ್ನ ನಾಳೆ ಮಿಲ್ಗೆ ಎತ್ಕೊಂಡು ಹೋಗಿ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು. ನನ್ ಮಗಳು ಜಾತ್ರೆಗೆ ಹಾಕೊಳಕ್ಕೋಸ್ಕರ ಎಲ್ಲ ಅಟ್ಟಕ್ಕೆ ಹಾಕಿಸ್ಕೊಂಡ್ ಬಂದವಳೆ, ಒಂದೊಂದ್ ಸ್ವಲ್ಪ ಟೈಟ್ ಮಾಡಿಸ್ಕೊಂಡ್ ಬಂದವಳೆ. ಇನ್ನ ಎಲ್ಲ ಎತ್ತಿಕ್ಬೇಕು ನೋಡಿ, ಇಲ್ಲೆಲ್ಲ ಇನ್ನ ಎಷ್ಟೈತೆ ಕೆಲ್ಸ. ಇನ್ನ ಇದೆಲ್ಲ ನಾಳೆ ನೋಡ್ಕೊಂತೀವಿ. ಇವತ್ತು ಆದಷ್ಟು ಇವಾಗ 8 ಗಂಟೆ ಆಗ್ತೈತೆ, ಅದಕ್ಕೋಸ್ಕರ ಮಿಕ್ಕಿರೋದು ನಾಳೆ ಮಾಡ್ಕೊಬೇಕು. ಇನ್ನ ದೇವ್ರ ಮನೇಲಿ ನೋಡಿ, ಇನ್ನ ಎಷ್ಟೋ ಕೆಲ್ಸ ಐತೆ ನಮ್ಗೆ ನೋಡಿ. ಎಲ್ಲ ಇಲ್ಲಿ ತುಂಬ ಎಲ್ಲ ಫೋಟೋಸ್ ಎಲ್ಲ ಏನೋ ಜೋಡಿಸಿದೀವಿ, ಮಿಕ್ಕಿರೋದೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಇನ್ನ ನಾಳೆ ಎಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಆಗಷ್ಟು ಇನ್ನ ಜಾತ್ರೆ ಆಗಿ ಇನ್ನ 2-3 ದಿವಸ ಕೆಲಸ ಇರತ್ತೆ. ಎಲ್ಲ ಏನೋ ಹಬ್ಬದ ಜಾತ್ರೆ ಕೆಲಸ ಅಂದ್ರೆ ಖುಷಿಯಾಗೆ ಮಾಡ್ತೀವಿ, ಬೇಜಾರು ಇಲ್ದಿರ. ಎಲ್ಲ ಇನ್ನ ಮಿಕ್ಕಿರೋದು ನಾಳೆ ಮಾಡ್ಕೊಂತೀವಿ. ಗಂಗೆ ಪೂಜೆಗೆಲ್ಲ ಬಿಂದಿಗೆ ಎಲ್ಲ ರೆಡಿ ಮಾಡಿಕ್ಕಿದೀವಿ. 3 ಬಿಂದಿಗೆ ಐತೆ, ಇನ್ನೊಂದ್ 2 ಬಿಂದಿಗೆ ಮೇಲಿಂದ ಸ್ಟೀಲ್ ಬಿಂದಿಗೆ ತಗೊಂಡು ಇಟ್ಕೊಬೇಕು. ಕಾಯಿ ಸುಲಿಸ್ತಾ ಇದೀವಿ ಪೂಜೆಗೆ ಮತ್ತೆ ಅಡಿಗೆಗೆಲ್ಲ ಬೇಕಲ್ವಾ. ಎಲ್ಲ ಗಿಟ್ಕು ಕಾಯಿ ತಂದ್ರೆ ಏನಾಗುತ್ತೆ ಅಂದ್ರೆ ಸೀಲ್ ಬಿಟ್ಕೊಂಡ್ಬಿಡತ್ತೆ ಅನ್ಬಿಟ್ಟು ಗಿಟಕ್ ತಂದಿಕ್ಕೊಂಡಿದ್ವಿ. ಒಂದ್ 15 ದಿವಸದ ಮುಂಚೆಯಿಂದಾನೆ ಗಿಟಕ್ ತಂದಿಕ್ಕಿದ್ವಿ. ಇವಾಗ ಕಾಯಿ ಸುಲಿಸ್ತಾ ಇದೀವಿ. ಇವತ್ ಸುಲಿದ್ರೆ 2 ದಿವಸಕ್ಕೆಲ್ಲ ಸೀಲ್ ಬಿಟ್ಕೊಂಡ್ಬಿಡತ್ತೆ ಬಿಸಿಲಲ್ಲಿ. ಅದಕ್ಕೋಸ್ಕರ ಈಡ್ಗೆ ಹಾಕಕ್ಕಾಗಲ್ಲ, ಕೊಳ್ತೋಗತ್ತೆ. ಯಾಕಂದ್ರೆ ಸೀಲ್ ಬಿಟ್ಕೊಂಡ್ರೆ ಬೇಗ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಹತ್ರ ಮಾಡ್ಕೊಂಡು ಕಾಯಿ ಸುಲಿಸ್ತಾ ಇದೀವಿ. ಇವತ್ತು ಪ್ರಕಾಶ್ ಅವರು ಫ್ರಿಡ್ಜ್ ತಗೊಳಕ್ಕೆ ಅನ್ಬಿಟ್ಟು ಬಂದಿದ್ರು, ನಾವು ಬಂದಿದೀವಿ. ಫ್ರಿಡ್ಜ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ತಗೊಂಡ್ ಹೋಗ್ಬೇಕು. ಇವಾಗ ಒಂದು ಹೊಸ ಐಟಮ್ ತಗೊಂಬೇಕು ಅಂದ್ರೆ ಒಂಥರ ಖುಷಿ ಇರತ್ತಲ್ವಾ ಮನೆಯಲ್ಲಿ. ಅದಕ್ಕೋಸ್ಕರ ಯಾರಿಗೆ ಆಗ್ಲಿ, ಯಾರ ಮನೆಯಲ್ಲನಾಗ್ಲಿ, ಪ್ರತಿಯೊಬ್ರಿಗೂ ಒಂದ್ ವಸ್ತು ತಗೊಂಡ್ರೆ ಎಷ್ಟು ಖುಷಿ ಆಗತ್ತೆ. ಇವಾಗ ನಮ್ಗೆ ಅಲ್ಲ, ಅವ್ರ ಮನೇಲಿ ತಗೊಂತಾ ಇದ್ರು, ನಮ್ಗೂ ಖುಷಿ ಆಗ್ತಾ ಇತ್ತು. ಫ್ರಿಡ್ಜ್ ನೋಡ್ತಾ ಇದ್ವಿ, ಯಾವ್ದು ಮಾಡೆಲ್ ತಗೊಳ್ಳೋಣ, ಸ್ಯಾಮ್ಸಂಗ್ ತಗೊಳ್ಳೋಣ ಅಂತ ಇದ್ರು, ಅದ್ ನೋಡ್ತಾ ಇದ್ವಿ. ನಿಮ್ಗೆ 148 ಹೋಗುತ್ತೆ. 3 ಸ್ಟಾರ್ ಹೋಗ್ತೀನಿ ಅಂದ್ರೆ 168 ಹೋಗುತ್ತೆ. 2 ಸ್ಟಾರ್ ಹೋಗ್ತೀನಿ ಅಂದ್ರೆ ಪರ್ಚೇಸಿಂಗ್ ಮುಗೀತು, ಕ್ಯಾಶ್ ಆಯ್ತು, ಕೊಟ್ವಿ, ಬಿಲ್ಲಿಂಗ್ ಆಗ್ತಾ ಇದ್ರು. ನಾನು ನನ್ನ ಮಗಳು ಇವಾಗ ಮನೆಗೆ ಹೋಗ್ತಾ ಇದೀವಿ. ಇವರು ಫ್ರಿಡ್ಜ್ ತಗೊಂಡ್ ಬರ್ಬೇಕಲ್ವಾ, ವ್ಯಾನ್ ಅಲ್ಲಿ ತಗೊಂಡ್ ಬರ್ತಾರೆ. ಇವಾಗ ಮನೆಗೆ
ಮನೆಗೆ ಬಂತು ಫ್ರಿಡ್ಜ್, ಇವಾಗ ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾ ಅವ್ರೆ. ಸ್ಯಾಮ್ಸಂಗ್ ಫ್ರಿಡ್ಜ್ ಸೆಲೆಕ್ಟ್ ಆಯ್ತು, ತಗೊಂಡಿರೋದಾಯ್ತು. ಇವಾಗ ಊಟ ಮುಗಿಸ್ಕೊಂಡು ರಾತ್ರಿ 10 ಗಂಟೆಯಲ್ಲಿ ನನ್ ಮಗ ಫಿಶ್ ಬಾಕ್ಸ್ ಕ್ಲೀನ್ ಮಾಡೋಣ ಅನ್ಬಿಟ್ಟು ತೆಗ್ದವನೆ. ಯಾಕೆ ಅಂದ್ರೆ ತಿರ್ಗಾ ಅಂದ್ರೆ ಆಗಲ್ಲ. ನಮ್ಮ ಯಜಮಾನ್ರು ಬೆಂಗ್ಳೂರ್ಗೆ ಹೋಗಿದ್ರು, ನಮ್ಮ ಯಜಮಾನ್ರು ಬರೋಷ್ಟಕ್ಕೆ ಅವ್ರಿನ್ನ ಬಂದಿರ್ಲಿಲ್ಲ. ಆದ್ರೂ ಅಷ್ಟ್ರೊಳಗಡೆ ಇನ್ನ ಎದ್ದಿರ್ತೀವಲ್ವಾ, ಅಷ್ಟ್ರೊಳಗಡೆ ಫಿಶ್ ಬಾಕ್ಸ್ ಕ್ಲೀನ್ ಮಾಡ್ಬಿಡೋಣ ಅನ್ಬಿಟ್ಟು ನನ್ ಮಗ ಕ್ಲೀನ್ ಮಾಡ್ತಾ ಇದ್ದ. ನಾನು ನನ್ ಮಗ ಇಬ್ರು ಸೇರಿ ಕ್ಲೀನ್ ಮಾಡ್ತಾ ಇದೀವಿ. ಇವಾಗ ಟೈಮ್ ಬಂತು, 11 ಗಂಟೆಗೆ ಇನ್ನೊಂದು 10 ನಿಮಿಷ ಇತ್ತು. ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಕಾಂಪೌಂಡ್ ತೊಳೆದು ಬಿಡೋಣ ಅನ್ಬಿಟ್ಟು, ಎಲ್ಲ ಕಾಯಿ ಸುಲ್ದಿರೋದೆಲ್ಲ ತುಂಬಾ ಮೆಸ್ಸಿ ಆಗೋಗಿತ್ತು. ಅದಕ್ಕೋಸ್ಕರ ನಾನು ಕ್ಲೀನ್ ಆಗಿ ಕಾಂಪೌಂಡ್ ಎಲ್ಲ ತೊಳೆದು ನಾಳೆಗೆ ಎಲ್ಲ ರಂಗೋಲೆ ಬಿಟ್ಟಿರೋದಾಯ್ತು. ಅದು ಒಂದ್ ದೊಡ್ಡ ಅದು ಕೆಲ್ಸ ಮುಗ್ದೋಯ್ತು. ಇನ್ನೇನ್ ನಮ್ಮ ಯಜಮಾನ್ರು ಇನ್ನೇನ್ ಹತ್ರ ಹತ್ರ ಇದೀನಿ ಅನ್ಬಿಟ್ಟು ಫೋನ್ ಮಾಡಿದ್ರು ನಮ್ಮ ಯಜಮಾನ್ರು. ಎಲ್ಲ ಮುಗೀತು ಅದಷ್ಟು ಎಷ್ಟೋ. ಇವತ್ತು ಹೇಳ್ಬೇಕಂದ್ರೆ ಒಂದೊಂದ್ಸಲ ಯಾವ ಕಡೆ ಎದ್ದಿರ್ತೀವೋ ಒಳ್ಳೆ ಟೈಮಲ್ಲಿ ಎದ್ದಿದ್ರೆ ಆರಾಮಾಗಿ ಕೆಲಸ ಮುಗ್ದೋಗುತ್ತೆ, ಒಂದೊಂದ್ಸಲ ಕೆಲಸ ಅನ್ನೋದೇ ಮುಗಿಯ ಅಲ್ಲ, ಆತರ ಆಗೋಗುತ್ತೆ. ಇವತ್ತು ಬೆಳಗಿಂದ ದೇವ್ರ ಪಾತ್ರೆ ಆಯ್ತು, ಮನೆ ಕ್ಲೀನಿಂಗ್ ಆಯ್ತು, ಅಕ್ಕಿ ಎಲ್ಲ ನೆನ್ಸಿಕ್ಕಿದೀನಿ. ಅಂದ್ರೆ ಅಕ್ಕಿ ನೆನ್ಸಿ ಎಲ್ಲ ಒಣಗಾಕಿರೋದಾಗೈತೆ. ಇನ್ನ ನಾಳೆ ಎಲ್ಲ ಕ್ಲೀನಿಂಗ್ ಐತೆ, ಇನ್ನ ಕ್ಲೀನಿಂಗ್ ನಡೀತೈತೆ. ಅಂದ್ರೆ ಗೋಡೆಗಳೆಲ್ಲ ಉಜ್ತಾ ಇದೀವಿ, ಕ್ಲೀನಿಂಗ್ ಆಗ್ತಾ ಐತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.